ಫ್ರೆಂಡ್ಸ್, ಒಂದು ದೇಶ ಬಲಿಷ್ಠ ದೇಶ ಎಂದು ಹೇಳಲು ಏನೆಲ್ಲ ಉದಾಹರಣೆ ನೀವು ಕೊಡುತ್ತೀರಾ? ಎಕನಾಮಿಕಲಿ ರಿಚ್ ಕಂಟ್ರಿ, ದೇಶದ ಮಿಲಿಟರಿ, ನ್ಯೂಕ್ಲಿಯರ್ ಬಾಂಬ್ಸ್, ಅಡ್ವಾನ್ಸ್ ಟೆಕ್ನಾಲಜಿ ಎಂದು ಇವೆಲ್ಲ ಹೇಳುತ್ತಾರೆ. ಆದರೆ ಒಂದು ದೇಶ ಸ್ಟ್ರಾಂಗ್ ಇದೆ ಎಂದು ಹೇಳಬೇಕು ಎಂದರೆ ಆ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ ಬಲವಾಗಿ ಇರಬೇಕು. ಹಾಗಾದರೆ ಇಂಟೆಲಿಜೆನ್ಸ್ ಏಜೆನ್ಸಿ ಎಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತದೆ, ನೀವು ಇದರ ಬಗ್ಗೆ ಕೇಳಿದ್ದೀರಾ? ಈಗ ಬೇರೆ ಒಂದು ದೇಶ ನಮ್ಮ ದೇಶದ ಮೇಲೆ ಸಡನ್ನಾಗಿ ಬಾಂಬ್, ಮಿಸೈಲ್, ಮಿಲಿಟರಿ ಫೋರ್ಸಿಂದ ಅಟ್ಯಾಕ್ ಮಾಡಿತು ಎಂಬ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಎಂದುಕೊಳ್ಳೋಣ. ಈಗ ನಮ್ಮ ದೇಶದ ಪರಿಸ್ಥಿತಿ ಏನು, ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತದೆ? ಒಂದು ಸಾರಿ ಈ ಸಿಚುವೇಶನನ್ನು ಜಸ್ಟ್ ಥಿಂಕ್ ಮಾಡೋಣ. ಇಲ್ಲ ಅಂದರೆ ಮತ್ತೊಂದು ಉದಾಹರಣೆ ಕೊಡುತ್ತೇನೆ. ಈಗ ನಿಮ್ಮನ್ನು ಯಾರೋ 10 ಜನ ಹೊಡೆಯಲು ಸಡನ್ನಾಗಿ ಬಂದಾಗ ನೀವು ಏನು ಮಾಡುತ್ತೀರಾ? ಅದೇ ಥರ ನಮ್ಮ ದೇಶದ ಮೇಲೆ ಬೇರೆ ದೇಶಗಳು ಸಡನ್ನಾಗಿ ಅಟ್ಯಾಕ್ ಮಾಡಿದರೆ ಏನು ಮಾಡುತ್ತೇವೆ? ಇದಕ್ಕೆ ಕೇವಲ ಒಂದೇ ಒಂದು ಸೊಲ್ಯೂಷನ್ ಇದೆ. ಆ ಸೊಲ್ಯೂಷನ್ ಏನಪ್ಪ ಅಂದರೆ ಕೇವಲ ಇಂಟೆಲಿಜೆನ್ಸ್ ಏಜೆನ್ಸಿ. ಈ ಇಂಟೆಲಿಜೆನ್ಸ್ ಏಜೆನ್ಸಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನೋಡೋಣ. ಆ 10 ಜನ ನಿಮ್ಮನ್ನು ಹೊಡೆಯೋಕ್ಕೆ ಬರುವಾಗ ನಿಮ್ಮ ಫ್ರೆಂಡ್ ಕಾಲ್ ಮಾಡಿ, ಮಗ ನಿನ್ನ ಹೊಡೆಯೋಕ್ಕೆ ಯಾರೋ ಬರುತ್ತಿದ್ದಾರೆ, ನಮ್ಮವರನ್ನು ಕರೆದುಕೊಂಡು ಬರಲಾ ಅಥವಾ ಎಸ್ಕೇಪ್ ಆಗ್ತೀಯಾ ಎಂದು ಕೇಳುತ್ತಾನೆ. ಇಲ್ಲಿ ನಮಗೆ 2 ಆಪ್ಷನ್ ಇರುತ್ತದೆ, ಒಂದು ಎಸ್ಕೇಪ್ ಆಗೋದು, ಮತ್ತೊಂದು ಪ್ರತಿದಾಳಿ ನಡೆಸುವುದು. ಇಲ್ಲಿ ನಿಮ್ಮ ಫ್ರೆಂಡ್ಸ್ ಹೇಗೋ ಹಾಗೆ ಇಂಟೆಲಿಜೆನ್ಸ್ ಏಜೆನ್ಸಿ ಸಹ ಕಾರ್ಯನಿರ್ವಹಿಸುತ್ತದೆ. ಈ ಇಂಟೆಲಿಜೆನ್ಸ್ ಏಜೆನ್ಸಿ ಬೇರೆ ದೇಶಗಳ ಆಪರೇಷನ್ ಪ್ಲಾನಿಂಗ್ಸ್ಗಳನ್ನು ಮೊದಲೇ ತಿಳಿದುಕೊಂಡು ನಮಗೆ ಹೇಳುತ್ತದೆ. ಈ ರೀತಿ ಪ್ರತಿ ದೇಶಕ್ಕೂ ಒಂದೊಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇರುತ್ತದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಟಾಪ್ 10 ಇಂಟೆಲಿಜೆನ್ಸ್ ಏಜೆನ್ಸಿಗಳನ್ನು ನೋಡೋಣ. ಈ ಟಾಪ್ 10 ಇಂಟೆಲಿಜೆನ್ಸ್ ಏಜೆನ್ಸಿಗಳಲ್ಲಿ ನಮ್ಮ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ ಇದೆಯಾ ಇಲ್ವಾ ಅನ್ನೋದನ್ನು ತಿಳಿದುಕೊಳ್ಳಲು ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಂಬರ್ 10, ಆಸ್ಟ್ರೇಲಿಯನ್ ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವೀಸ್. ಇದು ಆಸ್ಟ್ರೇಲಿಯಾ ಗೌರ್ಮೆಂಟ್ ಸೇರಿರುವ ಈ ಇಂಟೆಲಿಜೆನ್ಸ್ ಏಜೆನ್ಸಿ 1952 ಅಸ್ತಿತ್ವಕ್ಕೆ ಬಂತು. ಆದರೆ 1972 ಅಂದರೆ ಇದು ಅಸ್ತಿತ್ವಕ್ಕೆ ಬಂದ 20 ವರ್ಷ ಯಾರಿಗೂ ತಿಳಿದಿರಲಿಲ್ಲ. ಏಕೆಂದರೆ ಆಸ್ಟ್ರೇಲಿಯನ್ ಗೌರ್ಮೆಂಟ್ ಇದನ್ನು ರಹಸ್ಯವಾಗಿ ಇಟ್ಟಿತ್ತು. ಆದರೆ 1972 ಆಸ್ಟ್ರೇಲಿಯಾದ ಒಂದು ಪ್ರಮುಖ ಮೀಡಿಯಾ ಇದನ್ನು ಹೊರಗಡೆ ಹಾಕಿತು. ಇದನ್ನು ASIS ಎಂದು ಸಹ ಕರೆಯುತ್ತಾರೆ. ಇದರ ಹೆಡ್ ಕ್ವಾರ್ಟರ್ ಆಸ್ಟ್ರೇಲಿಯಾದ ಕ್ಯಾಪಿಟಲ್ ಕ್ಯಾನ್ಬೆರಾದಲ್ಲಿ ಇದೆ. ನಂಬರ್ 9, ಕೆನಡಿಯನ್ ಸೆಕ್ಯುರಿಟಿ ಇಂಟೆಲಿಜೆನ್ಸ್ ಸರ್ವೀಸ್. ಇದು ಕೆನಡಿಯನ್ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ. 1984 ಸ್ಥಾಪನೆಗೊಂಡಿತು. ಅಲ್ಲಿಂದ ಇಲ್ಲಿವರೆಗೂ ಎಷ್ಟೋ ಆಪರೇಷನ್ಗಳನ್ನು ಸಕ್ಸಸ್ಫುಲ್ಲಾಗಿ ಮಾಡಿದೆ. ಇನ್ನು ಇದನ್ನು CSIS ಎಂದು ಸಹ ಕರೆಯುತ್ತಾರೆ. ನಮಗೆಲ್ಲ ಗೊತ್ತೇ ಇದೆ ಕೆನಡಾ ಅನ್ನೋದು ಸೇಫೆಸ್ಟ್ ಕಂಟ್ರಿ ಎಂದು. ಇದಕ್ಕೆ ಕಾರಣ CSIS. ಇದು ಕೆನಡಾದ ನ್ಯಾಷನಲ್ ಸೆಕ್ಯುರಿಟಿಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಯಾವಾಗಲೂ ಕಾರ್ಯಾಚರಣೆಯಲ್ಲಿ ಇರುತ್ತದೆ. ಇದರ ಹೆಡ್ ಕ್ವಾರ್ಟರ್ ಕೆನಡಾದ ಕ್ಯಾಪಿಟಲ್ ಸಿಟಿಯಾದ ಒಟ್ಟಾವಾನಲ್ಲಿ ಇದೆ. ನಂಬರ್ 8, ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯುರಿಟಿ. ಇದು ಚೀನಾ ಸರ್ಕಾರದ ಇಂಟೆಲಿಜೆನ್ಸ್ ಏಜೆನ್ಸಿ. 1983 ಇದು ಅಸ್ತಿತ್ವಕ್ಕೆ ಬಂತು. ಅಲ್ಲಿಂದ ಇಲ್ಲಿವರೆಗೂ ಎಷ್ಟೋ ಸೀಕ್ರೆಟ್ ಆಪರೇಷನ್ಗಳನ್ನು ಮಾಡಿದೆ. ಇದನ್ನು MSS ಎಂದು ಸಹ ಕರೆಯುತ್ತಾರೆ. ಇದು ಯಾರು ಚೀನಾ ಸರ್ಕಾರವನ್ನು ಕೀಳಾಗಿ ನೋಡುತ್ತಾರೋ ಅವರನ್ನು ಫೋಕಸ್ ಮಾಡಿ ಅವರ ಡೀಟೇಲ್ಸ್ ಕಲೆಕ್ಟ್ ಮಾಡುತ್ತದೆ. ಇನ್ನು ಚೀನಾದ ಇಂಟರ್ನೆಟ್ ಸೆನ್ಸರಿಂಗ್ ಮಾಡುವ ಬಹುಮುಖ್ಯ ಕೆಲಸ ಮಾಡುತ್ತದೆ. ಏಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಚೀನಾದಲ್ಲಿ ಗೂಗಲ್, ವಾಟ್ಸಪ್, ಫೇಸ್ಬುಕ್ ಈ ರೀತಿ ಯಾವುದೇ ಸೋಷಿಯಲ್ ಮೀಡಿಯಾ ಇರುವುದಿಲ್ಲ. ಏಕೆಂದರೆ ಅವರ ದೇಶದಲ್ಲಿ ಆಗುವ ಘಟನೆಗಳನ್ನು ಯಾರಿಗೂ ತಿಳಿಯಬಾರದು ಎಂದು. ಇದು ಪ್ರಪಂಚದಲ್ಲೇ ಪವರ್ಫುಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದರೆ ತಪ್ಪಾಗುವುದಿಲ್ಲ. ಇದರಲ್ಲಿ ಸುಮಾರು 100,000 ಹೆಚ್ಚು ಜನ ಕಾರ್ಯನಿರ್ವಹಿಸುತ್ತಾರೆ. ಇದರಲ್ಲಿ 17 ಸಬ್ ಡಿವಿಷನ್ಸ್ ಇದ್ದಾವಂತೆ. ಇದರ ಹೆಡ್ ಕ್ವಾರ್ಟರ್ ಬಂದು ಚೀನಾದ ಬೇಜಿಂಗ್ ಸಿಟಿಯಲ್ಲಿ ಇದೆ. ನಂಬರ್ 7, ಡೈರೆಕ್ಟರೇಟ್ ಜನರಲ್ ಫಾರ್ ಎಕ್ಸ್ಟರ್ನಲ್ ಸೆಕ್ಯುರಿಟಿ. ಇದು ಫ್ರೆಂಚ್ ಗೌರ್ಮೆಂಟ್ನ ಇಂಟೆಲಿಜೆನ್ಸ್ ಏಜೆನ್ಸಿ. 2ನೇ ಮಹಾಯುದ್ಧದ ನಂತರ 1947 ಈ ಏಜೆನ್ಸಿ ಸ್ಥಾಪನೆಗೊಂಡಿತು. ಇನ್ನು ಇದನ್ನು DGSE ಎಂದು ಸಹ ಕರೆಯುತ್ತಾರೆ.
ಇದು ಮುಖ್ಯವಾಗಿ ಫಾರಿನ್ ಮ್ಯಾಟರ್ಸ್ ಅನ್ನು ಡೀಲ್ ಮಾಡುತ್ತದೆ ಅದರ ಜೊತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಿಸುತ್ತದೆ ಇದರ ಆಪರೇಷನ್ಸ್ ಆಲ್ಮೋಸ್ಟ್ ಫುಲ್ ಸೆಕ್ಯೂರ್ ಅಂಡ್ ಸಸ್ಪೆನ್ಸ್ ಆಗಿ ಮಾಡುತ್ತದೆ ನಂಬರ್ 7 ಫೆಡರಲ್ ಇಂಟೆಲಿಜೆನ್ಸ್ ಸರ್ವಿಸ್ ಇದು ಜರ್ಮನಿ ದೇಶದ ಫಾರಿನ್ ಇಂಟೆಲಿಜೆನ್ಸ್ ಏಜೆನ್ಸಿ 1956 ರ ಕೋಲ್ಡ್ ವಾರ್ ಸಮಯದಲ್ಲಿ ಸ್ಥಾಪನೆಗೊಂಡಿತು ಇದು ಜರ್ಮನಿಯಲ್ಲಿ ಇರುವ ಏಕೈಕ ಇಂಟೆಲಿಜೆನ್ಸ್ ಏಜೆನ್ಸಿ ಸೋ ಅದಕ್ಕೆ ಇದು ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಮಿಲಿಟರಿ ಸೆಕ್ಯೂರಿಟಿಯನ್ನು ನೋಡಿಕೊಳ್ಳುತ್ತದೆ ಮುಖ್ಯವಾಗಿ ಇದು ಅಣುಬಾಂಬ್ಗಳು ಮತ್ತು ಡ್ರಗ್ ಸಪ್ಲೈಗಳನ್ನು ಇಲ್ಲೀಗಲ್ ಸಮಾಚಾರಗಳನ್ನು ಸಂಗ್ರಹಣೆ ಮಾಡುತ್ತದೆ ಇದರ ಹೆಡ್ ಕ್ವಾರ್ಟರ್ ಜರ್ಮನಿಯ ಕ್ಯಾಪಿಟಲ್ ಸಿಟಿಯಾದ ಬರ್ಲಿನ್ನಲ್ಲಿ ಇದೆ ನಂಬರ್ 5 ರಿಸರ್ಚ್ ಅಂಡ್ ಅನಲೈಸರ್ಸ್ ವಿಂಗ್ ಶಾರ್ಟ್ ಫಾರ್ಮಲ್ಲಿ ಹೇಳಬೇಕು ಅಂದರೆ ರಾ ಇದು ನಮ್ಮ ಭಾರತ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ 1968 ರ ಹಿಂದೆ ಇಂಡಿಯಾದಲ್ಲಿ ಒಂದೇ ಒಂದು ಇಂಟೆಲಿಜೆನ್ಸ್ ಏಜೆನ್ಸಿ ಇತ್ತು ಅದೇ ಐ ಬಿ ಅಂದರೆ ಇಂಟೆಲಿಜೆನ್ಸ್ ಬ್ಯೂರೋ 1962 ರ ಸೀನೋ ಇಂಡಿಯೋ ವಾರ್ ಮತ್ತು 1965 ರ ಇಂಡಿಯಾ ಪಾಕಿಸ್ತಾನ್ ವಾರ್ ಈ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಯಿತು ಅದಕ್ಕಾಗಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಇಂದಿರಾ ಗಾಂಧಿಯವರು ನಮ್ಮ ದೇಶಕ್ಕೆ ಸಪರೇಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಇರಬೇಕು ಎಂದು ರಾ ಅನ್ನು 1968 ರಲ್ಲಿ ಸ್ಥಾಪನೆ ಮಾಡಿದರು ನಂಬರ್ 4 ಮೈನ್ ಇಂಟೆಲಿಜೆನ್ಸ್ ಡೈರೆಕ್ಟರೇಟ್ ಇದು ರಷ್ಯಾದ ಇಂಟೆಲಿಜೆನ್ಸ್ ಏಜೆನ್ಸಿ 1992 ರಲ್ಲಿ ಸ್ಥಾಪನೆಗೊಂಡಿತು ಇದನ್ನು ಜಿ ಯು ಮತ್ತು ಜಿ ಆರ್ ಯು ಎಂದು ಸಹ ಕರೆಯುತ್ತಾರೆ ಇದು ಮುಖ್ಯವಾಗಿ ಫಾರಿನ್ ಅಂಡ್ ಮಿಲಿಟರಿ ಆಪರೇಷನ್ ಕಂಟ್ರೋಲ್ ಮಾಡುತ್ತದೆ ಹಾಗೂ ಟೆಕ್ನಾಲಜಿ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿರುತ್ತದೆ ನಂಬರ್ 3 ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್ ಇದು ಯುನೈಟೆಡ್ ಕಿಂಗ್ಡಮ್ನ ಅತಿ ಹಳೆಯ ಕಾಲದ ಇಂಟೆಲಿಜೆನ್ಸ್ ಏಜೆನ್ಸಿ 1909 ರಲ್ಲಿ ಸ್ಥಾಪನೆಗೊಂಡಿತು ಹಾಗೂ ಇದನ್ನು M16 ಎಂದು ಸಹ ಕರೆಯುತ್ತಾರೆ ಇದನ್ನು ನಾವು ಜೇಮ್ಸ್ ಬಾಂಡ್ ಚಿತ್ರಗಳಲ್ಲಿ ಹೆಚ್ಚಾಗಿ ನೋಡಬಹುದು ಇದು ಹೆಚ್ಚಾಗಿ ಟೆರರಿಸ್ಟ್ ನ್ಯೂಕ್ಲಿಯರ್ಸ್ ಡ್ರಗ್ಸ್ ಮೇಲೆ ಕಣ್ಣು ಹಾಕುತ್ತದೆ ನಂಬರ್ 2 ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇದು ಅಮೇರಿಕಾದ ಇಂಟೆಲಿಜೆನ್ಸ್ ಏಜೆನ್ಸಿ ಪ್ರಪಂಚಾದ್ಯಂತ ಅಮೇರಿಕಾ ದೊಡ್ಡಣ್ಣ ಎನ್ನಲು ಈ ಏಜೆನ್ಸಿ ತುಂಬ ಕಾರ್ಯ ನಿರ್ವಹಿಸುತ್ತದೆ ಇದು 1947 ರಲ್ಲಿ ಸ್ಥಾಪನೆಗೊಂಡಿತು ನಂಬರ್ 1 ಮಸೂದ್ ಇದು ಇಸ್ರೇಲ್ ದೇಶದ ಇಂಟೆಲಿಜೆನ್ಸ್ ಸರ್ವಿಸ್ ಇದು ಇಂಟೆಲಿಜೆನ್ಸ್ ಏಜೆನ್ಸಿಗಳಿಗೆ ಗಾಡ್ ಫಾದರ್ ಎಂದರೆ ತಪ್ಪಾಗುವುದಿಲ್ಲ 1949 ರಲ್ಲಿ ಇದು ಅಸ್ತಿತ್ವಕ್ಕೆ ಬಂತು ಇದು ಇಲ್ಲಿಯವರೆಗೂ ಎಷ್ಟೋ ಸೀಕ್ರೆಟ್ ಆಪರೇಷನ್ಸ್ ಮಾಡಿದೆ ಮಸೂದ್ ಮತ್ತು ಇಂಡಿಯಾಗೆ ಒಂದು ಒಳ್ಳೆ ಬಾಂಧವ್ಯ ಇದೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಮಸೂದ್ ನಮಗೆ ತುಂಬಾ ಸಪೋರ್ಟ್ ಮಾಡಿದೆ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಯಾವುದೂ ಕಡಿಮೆ ಇಲ್ಲ ಏಕೆಂದರೆ ಒಂದಕ್ಕಿಂತ ಒಂದು ಹೆಚ್ಚಿನ ರೀತಿಯ ಸ್ಟ್ರಾಂಗ್ ಆಗಿ ಇರುತ್ತದೆ ಕೆಲವು ಬಾರಿ ಸೀಕ್ರೆಟ್ ಆಪರೇಷನ್ ಸಕ್ಸಸ್ ಆಗುತ್ತೆ ಸಮ್ಟೈಮ್ಸ್ ಸಕ್ಸಸ್ ಆಗಲ್ಲ ಅಂದ ಮಾತ್ರಕ್ಕೆ ವೇಸ್ಟ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಂದುಕೊಳ್ಳಬಾರದು ಏಕೆಂದರೆ ಯಾವುದು ಯಾವಾಗ ಏನು ಮಾಡುತ್ತದೆಯೋ ಯಾರಿಗೂ ತಿಳಿದಿಲ್ಲ ನಾನು ನಂಬರ್ಸ್ ಹಾಕಿರುವುದು ಕೇವಲ ಇನ್ಫಾರ್ಮೇಷನ್ಗೆ ಮಾತ್ರ ಇದರಲ್ಲಿ ಯಾವುದು ಮೊದಲಲ್ಲ ಯಾವುದು ಕೊನೆಯಲ್ಲ ಎಲ್ಲ ಏಜೆನ್ಸಿಗಳು ನಂಬರ್ 1 ಇನ್ನು ಕೊರಿಯಾ ದೇಶದ ಇಂಟೆಲಿಜೆನ್ಸ್ ಏಜೆನ್ಸಿ ಸಹ ಇದೆ ಬಟ್ ಅದು ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಮೆನ್ಷನ್ ಮಾಡಿಲ್ಲ ಈ ಇನ್ಫಾರ್ಮೇಷನ್ಗಳು ಸಹ ಸ್ವಲ್ಪ ಸ್ವಲ್ಪ ಅಷ್ಟೇ ಇದೆ ಇನ್ನು ಫುಲ್ಲಾಗಿ ಯಾವ ದೇಶವೂ ಹೇಳೋದಿಲ್ಲ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಎಂದುಕೊಳ್ಳುತ್ತೇನೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು